ಅಪಾರ ಭರವಸೆಗಳು ರಾಯಚೂರು ಜಿಲ್ಲೆಗೆ ಮಂತ್ರಿ ಕೊಡ್ತಾರೆ. ನೂತನ ಏನು ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದಲ್ಲಿ ರಾಯಚೂರಿಗೆ ಪ್ರಾತಿನಿಧ್ಯ ಕೊಡ್ತಾರೆ, ಜಿಲ್ಲೆಗೊಂದು ಪ್ರಾತಿನಿಧ್ಯ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇತ್ತು. ಇವತ್ತು ಆ ಭರವಸೆಯನ್ನು ಹುಸಿ ಮಾಡಿದ್ದಾರೆ. ಏನಿದು ರಾಯಚೂರು ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಇಲ್ಲೋ ಅಂತಕ್ಕಂಥ ನಮಗೆ ಅನುಮಾನ ಇದೆ. ಕಳೆದ ಸುಮಾರು ದಶಕಗಳಿಂದ ರಾಯಚೂರಿಗೆ ಸ್ಥಳೀಯರು ಇಲ್ಲೇ ಇಲ್ಲ, ಮಂತ್ರಿಗಳೇ ಇಲ್ಲ ಸ್ಥಳೀಯರು, ಬರೀ ಬಾಡಿಗೆ ಗಂಡದಾರರು, ಬೇರೆ ಜಿಲ್ಲೆಯವರು ಬರ್ತಾರೆ. ಅವ್ರಿಗೇನು ಜಿಲ್ಲೆದ ಚಿಂತೆ ಸ್ವಾಮಿ, ಅವ್ರ ಜಿಲ್ಲೆದ ಚಿಂತನೆ ಇಲ್ಲ. ಭಾಳಷ್ಟು ರಾಯಚೂರು ಹಿಂದುಳಿದಿದೆ, ಈ ಭಾಗ ಕೊಡಬೇಕು. ಅದಲ್ಲದೆ ಕಲ್ಯಾಣ ಕರ್ನಾಟಕ ಕೂಡ ಭಾಳ ದೊಡ್ಡ ಅನ್ಯಾಯ. ನಂಜುಂಡಪ್ಪ ವರದಿ ಪ್ರಕಾರ 8 ಕ್ಯಾಬಿನೆಟ್ ಸಚಿವರನ್ನ ಕೊಡಬೇಕು ಅಂತಕ್ಕಂಥ ಆ ವರದಿಯಲ್ಲಿ ಇದೆ. ಆದರೂ ಸರ್ಕಾರಕ್ಕೆ ನಂಜುಂಡಪ್ಪ ವರದಿ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಬರೀ ಒಂದು ಬೀದರ್ಗೆ, ಒಂದು ಕೊಪ್ಪಳಕ್ಕೆ ಮಾತ್ರ ಸೀಮಿತ ಮಾಡಿದರೆ ದೊಡ್ಡ ದೊಡ್ಡ ಜಿಲ್ಲೆಗಳು ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ ಮಂತ್ರಿಗಳೇ ಇಲ್ಲ. ನೀವು ಬೆಂಗಳೂರಿಗೆ 7 ಮಂತ್ರಿಗಳು ಕೊಡ್ತೀರಾ? ಅಬ್ಬಾ, ಬೆಂಗಳೂರಿಗೆ 7 ಮುಖ್ಯಮಂತ್ರಿಗಳು, ಅಲ್ಲೆಲ್ಲ ಇಡೀ ವಿಧಾನಸೌಧನಿರ್ತದೆ, ಅಲ್ಲಿ ಅಗತ್ಯ ಏನಿದೆ 7 ಮಂತ್ರಿಗಳು ಆ ಬೆಂಗಳೂರು ಜಿಲ್ಲೆ ಮತ್ತು ಗ್ರಾಮಾಂತರ ಕೊಡ್ತಕ್ಕಂಥದ್ದು? ಈ ರೀತಿ ಸುಮಾರು ಈ ರಾಜ್ಯದಲ್ಲಿ 13 ಜಿಲ್ಲೆಗಳಿಗಿಲ್ಲ. ಬಟ್ ನಮ್ಮ ಜಿಲ್ಲೆಯ ಅಳಲನ್ನು ನಾವು ತೋಡ್ಕೊಳ್ತಾ ಇದ್ದೀವಿ. ನೂತನ ಮುಖ್ಯಮಂತ್ರಿಗಳೇ, ತಾವು ಮತ್ತೆ ಈ ಇನ್ನೇ ಉಳಿದಕ್ಕಂಥ ತಮ್ಮಲ್ಲಿ ಸಚಿವ ಸ್ಥಾನಗಳಲ್ಲಿ ರಾಯಚೂರಿಗೆ ಪ್ರಾತಿನಿಧ್ಯ ನೀಡಿ. ಇದು ನಮ್ಮೆಲ್ಲರ ಒತ್ತಾಯ ಇದೆ, ಸಾರ್ವಜನಿಕರ ಒತ್ತಾಯ ಇದೆ, ರಾಯಚೂರು ಜಿಲ್ಲೆಯ ಜನತೆಯ ಒತ್ತಾಯ ಇದೆ ಅಂತದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನೀವೇನು ಸಚಿವ ಸಂಪುಟ ರಚನೆ ಮಾಡ್ತಾ ಇದ್ದೀರಾ ಅದನ್ನು ನಾವು ಖಂಡನೆ ಮಾಡ್ತೀವಿ, ಭಾಳ ದುಃಖದಿಂದ ಖಂಡನೆ ಮಾಡ್ತೀವಿ. ರಾಯಚೂರು ಜಿಲ್ಲೆಗೆ ಸ್ಥಾನ ಇಲ್ಲ, ನೀವು ರಾಯಚೂರು ಜಿಲ್ಲೆಯನ್ನು ಕಡೆಗಣಿಸಿದಿರಾ ಅಂತಕ್ಕಂಥದ್ದನ್ನು ನಾವು ಧಿಕ್ಕಾರ ಕೂಡ ಹೇಳಬಯಸ್ತೇವೆ. ಮುಂದಿನ ದಿನಗಳಲ್ಲಿ ಮಾತ್ರ ಆ ರಾಯಚೂರು ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಲೇಬೇಕು ಅಂತಕ್ಕಂಥದ್ದು ನಮಗೆ ಹೋಗಿದೆ. ರಾಯಚೂರು ಉಸ್ತುವಾರಿ ಸ್ಥಾನ ಕೊಟ್ಟರೆ ಇಲ್ಲಿದ ಸ್ಥಳೀಯ ಸಮಸ್ಯೆಗಳು ಬಗೆಹರಿಸ್ತಾರೋ, ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಿದ್ವಿ ಇಲ್ಲಿ ರಾಯಚೂರವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ. ಅಲ್ಲ, ಎಮ್ ಎಲ್ ಎ ಅವ್ರಿಗೂ ಒತ್ತಾಯ ಮಾಡ್ತೀವಿ, ಅವ್ರಿಗೂ ಒತ್ತಾಯ ಮಾಡ್ತೀವಿ, ಅಲ್ಲಿ ಮುಖ್ಯಮಂತ್ರಿಗೂ ಒತ್ತಾಯ ಮಾಡ್ತೀವಿ, ಕೊಟ್ಟರೆ ಅಭಿವೃದ್ಧಿ ಆಗ್ತದೆ ಅಂತ. ರಾಯಚೂರು ರಸ್ತೆಗಳಾಯಿತು, ದೀಪಗಳಾಯಿತು, ಕುಡಿಯೋ ನೀರಿನಾಯಿತು, ನಮ್ಮ ಅಧ್ಯಕ್ಷ ಹೇಳಿದಂಗೆ ಎಲ್ಲ ಸಮಸ್ಯೆಗಳು ಬಗೆಹರಿತು ಅಂತ ನಾವು ಒತ್ತಾಯ ಮಾಡ್ತದ್ವಿ ಮಂತ್ರಿ.